ನಾವು ಬರ ಪರಿಹಾರಕ್ಕೆ 18,171 ಕೋಟಿ ರೂಪಾಯಿಗಳನ್ನು ಕೇಳಿದ್ವಿ, ಕಡಿಮೆ ಕೊಟ್ಟಿದ್ದಾರೆ ನಮಗೆ. ನಾವು ಗ್ಯಾರಂಟಿಯಿಂದ ಹಣ ಕೇಳಿಲ್ಲ ಇವ್ರ ಬಳಿಯಲ್ಲಿ. ಗ್ಯಾರಂಟಿ ನಮ್ಮ ಬಳಿ ಹಣ ಇದೆ. ಬರ ಪರಿಹಾರಕ್ಕೆ ಕೇಂದ್ರ ಕೊಡುವುದು ಅದರ ಕರ್ತವ್ಯ. ನಾವು ಕೇಂದ್ರ ತೆರಿಗೆ ಕಟ್ಟಿದ್ದೀವಿ ನಾವು. ಹೀಗಾಗಿ ಅಧಿಕಾರಿಗಳ ಜೊತೆಗೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 35,000 ಕೋಟಿಯಷ್ಟು ಬೆಳೆ ನಷ್ಟ ಆಗಿದೆ. ಬರದಿಂದ 48,00,000 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ ಸುಳ್ಳು ಹೇಳಿದರು ನಮಗೆ, ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಯಾರು ಇವರ ಬಳಿಯಲ್ಲಿ ಹೋಗಿ ಗ್ಯಾರಂಟಿಗೆ ದುಡ್ಡು ಕೇಳಿಲ್ಲ, ಇವ್ರು ಕೊಡೋದು ನಮಗೆ ಬೇಕಾಗಿಲ್ಲ, ನಾವು ಕೇಳೋದು ಇಲ್ಲ, ನಯಾ ಪೈಸೆ ದುಡ್ಡು ಇವರಿಂದ ನಮಗೆ ಬೇಕಾಗಿಲ್ಲ, ಗ್ಯಾರಂಟಿಗಳಿಗೆ ಬೇಕಿರೋದು ಬರಕ್ಕೆ ಅಂತೇಳಿ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ. ₹18,172 ಕೋಟಿಗಳನ್ನು ಕೇಳಿದ್ದು ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು. ಆಗ ನರೇಂದ್ರ ಅಮಿತ್ ಶಾ ಅವರು ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಸುಳ್ಳು ಹೇಳಿದ್ರು. ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ, ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡ್ತು, ಅದಕ್ಕೆ ಕೊಡಲಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು, ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆಗೂ ಕೇಳಿಲ್ಲ, ಕೇಳೋದೂ ಇಲ್ಲ. ಇಬ್ಬರು ಸುಳ್ಳು ಹೇಳಿದರು. ನಾನು ಡಿಸೆಂಬರ್ 19 ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 2023 ಭೇಟಿ ಮಾಡಿದ್ದೆ. ಅವತ್ತು ನರೇಂದ್ರ ಮೋದಿಯವರು ಗಮನಕ್ಕೆ ತಗೊಂಡ್ಬಂದೆ, ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಮನವಿ ಕೊಟ್ಟಿದ್ದೀವಿ, 18,172 ಕೋಟಿ ಕೇಳಿದ್ದೀವಿ, ನಮಗೆ ಕೊಡಬೇಕು, ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ, ಕಷ್ಟದಲ್ಲಿದ್ದಾರೆ. ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ, ಯಾಕಂದರೆ ದೇರ್ ಇಸ್ ಎ ಒಂದು ಹೈ ಲೆವೆಲ್ ಕಮಿಟಿ ಇದೆ ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅದಾದಮೇಲೆ ಡಿಸೆಂಬರ್ 20 ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ನಾನು, ಕೃಷ್ಣ ಬೈರೇಗೌಡ. ಅವ್ರು ಹೇಳಿದ್ರು ಡಿಸೆಂಬರ್ 23 ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಮೀಟಿಂಗೂ ಕರೀಲಿಲ್ಲ, ₹1 ಬಿಡುಗಡೆ ಮಾಡಲಿಲ್ಲ. ಈಗೆಷ್ಟು ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಈಗ ನಾವು ವಿ ಆರ್ ಇನ್ ಫೆಡರಲ್ ಇಲ್ಲ, ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು, ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು. ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು, ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು, ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಭಾಳ ಕಡಿಮೆ, ನಾವು 18,172 ಕೋಟಿ ಕೇಳಿದರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಭಾಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಿದೆ ಅನ್ನುವಂಥ ಪತ್ರ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡ ಮೇಲೆ ನಾವು ನಮ್ಮ ಅಧಿಕಾರಿಗಳು ಕರ್ನಾಟಕ ಭವನ ದೆಹಲಿ ರೆಸಿಡೆಂಟ್ ಕಮಿಷನರ್ ಅವರನ್ನು ಸಂಪರ್ಕ ಮಾಡಿ ಅವರು
ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ದೃಢೀಕರಿಸಿಕೊಂಡಿದ್ದೇವೆ. ನಮಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಪತ್ರ ಬಂದಿಲ್ಲ. ಆದರೂ ಕೂಡ ನಮ್ಮ ಅಧಿಕಾರಿಗಳೇ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತನಾಡಿದಾಗ ಹೌದು ಅಂತ ದೃಢೀಕರಣ ಮಾಡಿದ್ದಾರೆ. ಬಟ್ ನಮಗೆ ಪತ್ರ ಅಥವಾ ಸೂಚನೆಯನ್ನು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆದರೂ ಕೂಡ ಇದು ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನವನ್ನು ಅಂತಿಮವಾಗಿಯೂ ತೆಗೆದುಕೊಂಡಿದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳ ಮುಖಾಂತರ ದೃಢೀಕರಿಸಿಕೊಂಡಿದ್ದೇವೆ. ಎರಡನೇದು, ನಾವು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕೆ ಸಲ್ಲಿಸಿದ್ದ ಮನವಿ 18,172 crore ಮೊತ್ತಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಯಾಕೆಂದರೆ 240 crore ಬರ ಇದೆ. ಇದು ಬಹಳ ಗಂಭೀರವಾಗಿದೆ ಈ ಬಾರಿ ಬರದ ಪರಿಸ್ಥಿತಿ. ಮತ್ತು ರೈತರು ಮುಂಗಾರು ಬೆಳೆಯನ್ನು ಕಳೆದುಕೊಂಡಿದ್ದಾರೆ ಹಾಗೂ ಹಿಂಗಾರಿನಲ್ಲಿ ಬೆಳೆನೂ ಇಡೋದಕ್ಕಾಗಿಲ್ಲ ಬಹುತೇಕ ಕಡೆ. ಈ ರೀತಿಯಾಗಿ ಸಮಸ್ಯೆ ಇರುವಾಗ ಸಮಸ್ಯೆಯ ಗಂಭೀರತೆಯ ಆಧಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರ NDRF ಮಾರ್ಗಸೂಚಿಗಳ ಮೇಲೆ ನಾವು ಕೇಳಿದ್ದು 18,172 crore. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 3,400 crore ಎಷ್ಟು ಹಣವನ್ನು ಕೊಟ್ಟಿದೆ.